ವಿಧಾನಸೌಧವನ್ನ ಕಟ್ಟುವಾಗಲೇ ಕೆಂಗಲ್ ಹನುಮಂತಯ್ಯ ಕೊಲೆ ಯತ್ನ ಹನುಮಂತಯ್ಯ ಬಹುದೊಡ್ಡ ಕನಸನ್ನ ಕಾಣದೆ ಹೋಗಿದ್ದರೆ ಭವ್ಯವಾದ ವಿಧಾನಸೌಧದ ನಿರ್ಮಾಣವಾಗುತ್ತಲೇ ಇರಲಿಲ್ಲ ರಾಜ್ಯ ಆಡಳಿತದ ಶಕ್ತಿ ಸೌಧ 20ನೇ ಶತಮಾನದ ಭವ್ಯ ಸೌಧವಾಗಬೇಕು ಎಂದು ಕೆಂಗಲ್ ಹನುಮಂತಯ್ಯ ಕನಸನ್ನ ಕಂಡಿದ್ರು ಅಂದುಕೊಂಡಂತೆ ಅದನ್ನ ನನಸು ಮಾಡಿದರೂ ಕೂಡ ಆದರೆ ಅವರೇ ಕಟ್ಟಿಸಿದ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯನವರು ಒಂದು ದಿನವೂ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಲಿಲ್ಲ ಅಷ್ಟೇ ಏಕೆ ವಿಧಾನಸೌಧವನ್ನ ಕಟ್ಟುವಾಗ ಕಾಮಗಾರಿಯ ಸ್ಥಳದಲ್ಲೇ ಕೆಂಗಲ್ ಹನುಮಂತಯ್ಯನವರ ಮೇಲೆ ಕೊಲೆ ಯತ್ನ ನಡೆದಿತ್ತಂತೆ ರಾಜ್ಯದ ಬಹುತೇಕರಿಗೆ ತಿಳಿಯದೆ ಉಳಿದ ಈ ಆಘಾತಕಾರಿಯಾದ ಅಂಶವನ್ನ ಮಾಜಿ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ ಅವರ ಆತ್ಮಕಥೆಯಲ್ಲಿ ಉಲ್ಲೇಖಿಸಲಾಗಿದೆ 1952 ರಲ್ಲಿ ವಿಧಾನಸೌಧ ಕಾಮಗಾರಿ ಶುರುವಾಯಿತು ಈ ಕಾಮಗಾರಿಗೆ ರಾಜ್ಯದ ವಿವಿಧ ಜೈಲುಗಳಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದ ಸುಮಾರು 5000 ಕೈದಿಗಳು ಮತ್ತು 1500 ಕುಶಲಕರ್ಮಿಗಳನ್ನು ಬಳಸಿಕೊಳ್ಳಲಾಗಿತ್ತು ಭವ್ಯ ಕನಸಿನೊಂದಿಗೆ ಬೃಹತ್ ಸೌಧವನ್ನು ಕಟ್ಟಲು ಶುರು ಮಾಡಿದ್ದ ಕೆಂಗಲ್ ಹನುಮಂತಯ್ಯನವರು ದಿನವೂ ಕಾಮಗಾರಿಯ ವೀಕ್ಷಣೆಯನ್ನು ಮಾಡುತ್ತಿದ್ದರು ಆಗಿನ ರಾಜ್ಯದ ಆಡಳಿತ ಕೇಂದ್ರವಾಗಿದ್ದ ಅಟಾರ ಕಚೇರಿ ಅಂದರೆ ಈಗಿನ ಹೈಕೋರ್ಟ್ನಿಂದ ಪ್ರತಿದಿನ ವಿಧಾನಸೌಧದ ನಿರ್ಮಾಣದ ಕಾಮಗಾರಿ ಪ್ರಗತಿಯನ್ನು ವೀಕ್ಷಿಸಲು ಕೆಂಗಲ್ ಹನುಮಂತಯ್ಯ ಬರುತ್ತಿದ್ದರು ಒಂದು ಕಡೆಯಿಂದ ಮುಖ್ಯಮಂತ್ರಿ ಕೆಂಗಲ್ ಹೋಗುತ್ತಿದ್ದರೆ ಇನ್ನೊಂದು ಕಡೆಯಿಂದ ಪತ್ರಕರ್ತರು ವೀಕ್ಷಣೆಗೆ ಹೋಗುತ್ತಿದ್ದರು ವಿಧಾನಸೌಧ ಕಾಮಗಾರಿ ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿ ನಡೆಯುತ್ತಿತ್ತು ಅದಕ್ಕೆ ಮಾಣಿಕ್ಯಮವರು ವಾಸ್ತುಶಿಲ್ಪಿಯಾಗಿ ಮತ್ತು ಮುನಿಯಪ್ಪ ಮುಖ್ಯ ವಿಶೇಷ ಇಂಜಿನಿಯರ್ ಆಗಿ ನೇಮಕವಾಗಿದ್ದರು ಅಂದಿನ ಲೋಕೋಪಯೋಗಿ ಸಚಿವರಾಗಿದ್ದ ಕಡಿದಾಳ್ ಮಂಜಪ್ಪ ಅವರು ಅತ್ಯಂತ ಜವಾಬ್ದಾರಿಯಿಂದ ಕಾಮಗಾರಿಯ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದರು ಹೀಗಿದ್ದರೂ ಆಗಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ನಿರ್ಮಾಣದ ಪ್ರತಿ ಹಂತದಲ್ಲೂ ಪರಿವೀಕ್ಷಣೆಯನ್ನ ಮಾಡುತ್ತಿದ್ದರು ಹೀಗೆ ಒಂದು ದಿನ ಕಾಮಗಾರಿ ಪರಿವೀಕ್ಷಣೆಯನ್ನ ಮಾಡಲು ಬಂದಾಗ ಕೆಂಗಲ್ ಹನುಮಂತಯ್ಯನವರ ಮೇಲೆ ಕೊಲೆ ಯತ್ನ ನಡೆದು ಬಿಡುತ್ತದೆ ಆದರೆ ಕೆಂಗಲ್ ಹನುಮಂತಯ್ಯವರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷಿಸಿದ ಕಾರಣ ಈ ಘಟನೆ ಹೆಚ್ಚು ಪ್ರಚಾರವನ್ನ ಪಡೆದುಕೊಳ್ಳುವುದಿಲ್ಲ ನಿಜವಾಗಲು ಅಂದು ನಡೆದಿದ್ದೇನು ಅದು 1953 ರ ಸಮಯ ಆಗ ವಿಧಾನಸೌಧದ ಮೊದಲ ಮಹಡಿಯ ಕಾಮಗಾರಿ ನಡೆಯುತ್ತಿರುತ್ತದೆ ಎಂದಿನಂತೆ ಒಂದು ದಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅಟಾರ ಕಚೇರಿಯಿಂದ ವಿಧಾನಸೌಧದ ಕಾಮಗಾರಿ ಸ್ಥಳಕ್ಕೆ ಹೋಗಲು ತೀರ್ಮಾನಿಸುತ್ತಾರೆ ಆಗ ಅವರು ಮೊದಲು ಭೇಟಿ ನೀಡೋದು ಆಗಿನ ಲೋಕೋಪಯೋಗಿ ಸಚಿವರಾಗಿದ್ದ ಕಡಿದಾಳ್ ಮಂಜಪ್ಪ ಅವರ ಮನೆಗೆ ಕಡಿದಾಳ್ ಮಂಜಪ್ಪ ಅವರನ್ನು ಕಾಮಗಾರಿ ಸ್ಥಳಕ್ಕೆ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಬರುತ್ತಾರೆ ಇಬ್ಬರು ಇಂಜಿನಿಯರ್ಗಳೊಂದಿಗೆ ಸೇರಿ ಕೆಂಗಲ್ ಹನುಮಂತಯ್ಯ ಕಟ್ಟಡದ ಒಳಗೆ ಹೋಗಿ ನಿರ್ಮಾಣ ಕಾರ್ಯವನ್ನ ನೋಡುತ್ತಿರುತ್ತಾರೆ ಹನುಮಂತಯ್ಯ ಎಲ್ಲರಿಗಿಂತ ಮುಂದೆ ಇರುತ್ತಾರೆ ಮಂಜಪ್ಪ ಅವರಿಗಿಂತ ತುಸು ಹಿಂದೆ ನಡೆಯುತ್ತಿರುತ್ತಾರೆ ಆಗ ಅಲ್ಲಿ ಕಾಮಗಾರಿ ಸ್ಥಳದಲ್ಲಿ ಪಾಲ್ಗೊಂಡಿದ್ದ ಖೈದಿಯೊಬ್ಬ ಒಮ್ಮೆಲೆ ಕೆಂಗಲ್ ಹನುಮಂತಯ್ಯರವರ ಕಡೆಗೆ ನುಗ್ಗುತ್ತಾನೆ ತನ್ನ ಬಲಗೈಯಿಂದ ಕೆಂಗಲ್ ಹನುಮಂತಯ್ಯವರ ತಲೆಗೆ ಹೊಡೆದು ಬಿಡುತ್ತಾನೆ ನಂತರ ಆ ಖೈದಿ ಅಲ್ಲಿಯೇ ಇದ್ದ ಕಬ್ಬಿಣದ ರಾಡೊಂದನ್ನ ಎತ್ತಿಕೊಂಡು ಕೆಂಗಲ್ ಹನುಮಂತಯ್ಯವರ ತಲೆಗೆ ಹೊಡೆಯಲು ಮುಂದಾಗುತ್ತಾನೆ ಇನ್ನೇನು ಕಬ್ಬಿಣದ ರಾಡು ಕೆಂಗಲ್ ಹನುಮಂತಯ್ಯವರ ತಲೆಗೆ ಬಡಿಯಬೇಕು ಎನ್ನುವಷ್ಟರಲ್ಲಿ ಸ್ಥಳದಲ್ಲಿಯೇ ಚಿಕ್ಕಬಳ್ಳಾಪುರದ ಚಿಕ್ಕಪುಟ್ಟಸ್ವಾಮಿ ಎಂಬುವವರು ನೆರವಿಗೆ ಧಾವಿಸುತ್ತಾರೆ ಕಟ್ಟುಮಸ್ತಾಗಿದ್ದ ಚಿಕ್ಕಪುಟ್ಟ ಸ್ವಾಮಿ ಹಿಂದಿನಿಂದ ಬಂದು ಆ ಖೈದಿಯನ್ನ ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಳ್ಳುತ್ತಾರೆ ನಂತರ ಆತನ ಕೈಯಲ್ಲಿದ್ದ ರಾಡನ್ನ ಕಸಿದಿಕೊಳ್ಳುತ್ತಾರೆ
ಚಿಕ್ಕಪುಟ್ಟಸ್ವಾಮಿ ಅಂದು ಸಮಯ ಪ್ರಜ್ಞೆಯನ್ನ ಮೆರೆದು ನೆರವಿಗೆ ಧಾವಿಸಿದ್ದರಿಂದಾಗಿ ನಡೆಯುತ್ತಿದ್ದ ಭಾರಿ ಅನಾಹುತವೊಂದು ತಪ್ಪಿದಂತಾಗುತ್ತದೆ. ಸ್ತಂಭೀಭೂತರಾಗಿ ನಿಂತಿದ್ದರಂತೆ ಕಡಿದಾಳ್ ಮಂಜಪ್ಪ. ಈ ಘಟನೆಯನ್ನು ತಮ್ಮ ಆತ್ಮಕಥೆಯಲ್ಲಿ ದಾಖಲಿಸಿಕೊಂಡಿರುವ ಕಡಿದಾಳ್ ಮಂಜಪ್ಪನವರು ಹೇಳಿರೋದಿಷ್ಟು. ನಾನಂತೂ ಆ ಅನಿರೀಕ್ಷಿತ ಘಟನೆಯಿಂದ ಸ್ತಂಭೀಭೂತನಾಗಿ ಮೂಕ ಪ್ರೇಕ್ಷಕನಾಗಿದ್ದೆ. ಹನುಮಂತಯ್ಯನವರ ಜೊತೆಗಿದ್ದ ಎಂಜಿನಿಯರ್ಗಳು ಹಾಗೇ ಇದ್ದರು. ಕೆಳಗಡೆ ಕಬ್ಬಿಣದ ಸರಳುಗಳು ಮತ್ತು ಸಲಾಖೆಗಳು ಯಥೇಚ್ಛವಾಗಿ ಬಿದ್ದಿದ್ದವು. ಅವುಗಳ ಪೈಕಿ ಯಾವುದಾದರೊಂದನ್ನು ಕೈಗೆತ್ತಿಕೊಂಡು ಹನುಮಂತಯ್ಯನವರ ಜೊತೆಗಿದ್ದ ಎಂಜಿನಿಯರ್ಗಳಾಗಲಿ ನಾನಾಗಲಿ ಅವನ ತಲೆಯ ಮೇಲೆ ಹೊಡೆಯಬಹುದಾಗಿತ್ತೆಂಬ ಯೋಚನೆ ಆಮೇಲೆ ಹೊಳೆಯಿತು. ಆದರೆ ಮಿಂಚಿನ ವೇಗದಲ್ಲಿ ನಡೆದ ಕೃತ್ಯ ಯೋಚಿಸುವಷ್ಟು ಸಮಯವೂ ಇರಲಿಲ್ಲ. ಈ ಘಟನೆಯ ನಂತರ ಗಾಂಧಿವಾದಿಯಾಗಿದ್ದ ಕಡಿದಾಳ್ ಮಂಜಪ್ಪ ಕೂಡ ಆತ್ಮರಕ್ಷಣೆಗಾಗಿ ರಿವಾಲ್ವಾರ್ ಇಟ್ಟುಕೊಳ್ಳಲು ತೀರ್ಮಾನಿಸುತ್ತಾರೆ. ಅಧಿಕಾರಿಗಳ ಲೈಸೆನ್ಸ್ ಪಡೆದು ಅಂದಿನಿಂದ ತಮ್ಮ ಬಳಿ ರಿವಾಲ್ವಾರ್ ಇಟ್ಟುಕೊಳ್ಳಲು ಶುರು ಮಾಡುತ್ತಾರೆ. ಹೀಗಾಗಿ ನಾನು ಅಹಿಂಸಾವಾದಿ ಎಂದು ಹೇಳಿಕೊಳ್ಳಲಾರೆ ಎಂದು ಹೇಳಿಕೊಂಡಿದ್ದಾರೆ ಕಡಿದಾಳ್ ಮಂಜಪ್ಪ.